ಹಲೋ ಫ್ರೆಂಡ್ಸ್, ನಾವು ನಿಮ್ಮಕರ್ತಿ ಕಿರಣ್. ಟಿಕ್ಟಾಕ್ ಬ್ಯಾನ್ ಆಗಿದೆ ಎಲ್ಲರೂ ಗೊತ್ತೇ ಇದೆ. ಅದೇ ರೀತಿ ಈಗ ಹೊಸ ಟಿಕ್ಟಾಕ್ ಬಂದಿದೆ, ಅದರ ಹೆಸರು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ. ಇನ್ಸ್ಟಾಗ್ರಾಮ್ ಅವರೇ ರೀಲ್ಸ್ ಅನ್ನ ಬಂಡ ಬಿಟ್ಟಿದ್ದಾರೆ, ಅದು ಎಲ್ಲೂ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಬಿಲ್ಟ್ ಆಗಿದೆ. ಅದು ಹೇಗಿದೆ ಅಂತ ಹೇಳ್ಕೊಡ್ತೀನಿ, ಅದ್ರದ ಫುಲ್ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ನಮ್ಮ ಮೊಬೈಲಲ್ಲಿ ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಅಪ್ಡೇಟ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಗಿದೆ, ನಾನು ಮೊದಲೇ ಅಪ್ಡೇಟ್ ಮಾಡಿದ್ದೀನಿ. ನಂತರ ಈ ಆ್ಯಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿ ಲೆಫ್ಟ್ ಸೈಡ್ ಸ್ಲೈಡ್ ಮಾಡಿ, ನೋಡ್ತೀರಾ ಅಲ್ಲಿ ರೀಲ್ಸ್ ಅಂತ. ಆ ರೀಲ್ಸ್ ಅಂತ ಒತ್ತಿದ್ರೆ ಸೇಮ್ ಇದು ಟಿಕ್ಟಾಕ್ ಥರ, ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂದರೆ ಟಿಕ್ಟಾಕ್ ಥರನೇ ಇದು. ನಂತರ ಫಸ್ಟ್ ನಾವು ಆಡಿಯೋ ಸೆಲೆಕ್ಟ್ ಮಾಡಬೇಕು, ಯಾವುದಾದ್ರು ವಿಡಿಯೋ ಮಾಡೋಕ್ಕೆ. ಆಡಿಯೋ ಅಷ್ಟೊಂದಿದೆ, ಇನ್ನು ಕನ್ನಡ ಆ್ಯಪ್ ಮ್ಯೂಸಿಕ್ ಇನ್ನೂ ಬಂದು ಸ್ವಲ್ಪನೇ ಇರೋದು, ಕಡಿಮೆ ಇದೆ. ಕನ್ನಡ ಮ್ಯೂಸಿಕ್ಸ್ ಇದೆ, ಆದರೆ ಕಡಿಮೆ ಇದೆ. ಇನ್ನು ಮುಂದಿನ ಅಪ್ಡೇಟಲ್ಲಿ ಅಪ್ಡೇಟ್ ಮಾಡ್ಬೋದು ಅದನ್ನು. ಸದ್ಯಕ್ಕೆ ಇರೋ ಕನ್ನಡ ಮ್ಯೂಸಿಕ್ ನಾನು ಯೂಸ್ ಮಾಡ್ಕೊತೀನಿ. ನೋಡಿ ಇಲ್ಲಿ ರೇಟ್ ಕೊಟ್ಟರೆ ಮ್ಯೂಸಿಕ್ ಆ್ಯಡ್ ಆಗುತ್ತೆ. ನಂತರ ಇಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಸೆಟ್ ಮಾಡ್ಕೊತೀವಿ. 0.3x 5x ಅಂತ ಅಲ್ಲ, ಪ್ಲೇಬ್ಯಾಕ್ ಸ್ಪೀಡ್ ಸೆಟ್ ಮಾಡಿಕೊಂಡು ಅಂದರೆ ಇಲ್ಲಿ ಎಫೆಕ್ಟ್ಸ್ ನೋಡ್ತೀವಿ. ಮಾಮೂಲಿ ಕಾಮನ್ ಎಫೆಕ್ಟ್ಸ್ ಇರ್ತಾವಲ್ಲ ಇನ್ಸ್ಟಾಗ್ರಾಮಲ್ಲಿ, ಬನ್ನಿ ಈ ಥರ, ಬನ್ನಿ ವಿ ಸಿ ಆರ್ ಥರ, ಟಿ ವಿ ಫೇಸು ಆ ಥರ ಎಲ್ಲ. ನಂತರ ಇಲ್ಲಿ ಟೈಮರ್ ಸೆಟ್ ಮಾಡ್ಬೋದು. ಟಿಕ್ಟಾಕ್ ಯೂಸ್ ಮಾಡೋರಿಗೆ ಇದೆಲ್ಲ ಗೊತ್ತೇ ಇರುತ್ತೆ, ಟೈಮರ್ ಸೆಟ್ ಮಾಡಿ ವೀಡಿಯೋ ಮಾಡೋದಲ್ಲ, ಕಾಮನ್ ಫೀಚರ್ಸ್ ಇದೆಲ್ಲ. ನಂತರ ಇಲ್ಲಿ ಫ್ರಂಟ್ ವೀಡಿಯೋ ಸ್ವಿಚ್ ಮಾಡೋದು, ಫ್ರಂಟ್ ವೀಡಿಯೋ ಬ್ಯಾಕ್ ವೀಡಿಯೋಗೆ ಸ್ವಿಚ್ ಮಾಡಿ. ಇದನ್ನು ಹೇಗೆ ವೀಡಿಯೋ ಮಾಡೋದಂದರೆ, ಇದನ್ನು ಈ ಬಟನ್ನ ಇಟ್ಕೊಂಡೇ ಇದ್ದರೆ ವೀಡಿಯೋ ಕ್ರಿಯೇಟ್ ಆಗುತ್ತೆ. 15 seconds ಇಕ್ಕೊಂಡಿರಬೇಕು ಈ ವೀಡಿಯೋ, ಸೇವ್ ಆಗಿರುತ್ತೆ. ನೋಡ್ತಿದ್ರೆ ಇಲ್ಲಿ ಇದನ್ನು ಟ್ರಿಮ್ ಮಾಡೋದ, ಡಿಲೀಟ್ ಮಾಡೋದ ಅಂತ ಅಲ್ಲ ಇದೆ ಆಪ್ಷನ್ನು. ಸೊ ಇದನ್ನು ಟ್ರಿಮ್ ಬೇಕಾದ್ರೆ ಟ್ರಿಮ್ ಮಾಡಿ, ಡಿಲೀಟ್ ಬೇಕಾದ್ರೆ ಡಿಲೀಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಈ ಬಟನ್ ಇದೆಲ್ಲ ಆರೋ ಮಾಡ್ಕೋತಿದ್ರೆ ನೆಕ್ಸ್ಟ್ ಪೋಸ್ಟ್ ರೆಡಿ ಆಗುತ್ತೆ ನಮ್ಮದು, ತೋರಿಸುತ್ತೆ ನಮ್ಮ ಪೋಸ್ಟ್ ಹೇಗಿದೆ ಅಂತ. ಅಲ್ಲಿ ಇನ್ನೂ ಬೇಕಾದ್ರೆ ಆನ್ಲೈನ್ ಮಾಡಬೇಕಾ ಎಲ್ಲ ಕೇಳುತ್ತೆ ಇಲ್ಲಿ. ನೋಡ್ತೀರಾ ಇಲ್ಲಿ ಇನ್ನೂ ಹೋದ್ರೆ ಈ ಪೋಸ್ಟ್ನ ಅಪ್ಲೋಡ್ ಮಾಡಿ, ಶೇರ್ ಅಂತ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ನಂತರ ಇನ್ನೂ ರೀಲ್ಸ್ ವೀಡಿಯೋ ನೋಡಬೇಕು ಅಂದರೆ ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಸರ್ಚ್ ಬಟನ್ ಹತ್ತಿದ್ರೆ ಕಾಣ್ತಿದೆಯಲ್ಲ ಇದೇ ರೀಲ್ಸ್ ವೀಡಿಯೋ. ಡಬಲ್ ಟ್ಯಾಪ್ ಮಾಡಿದ್ರೆ ಲೀಕ್ ಆಗುತ್ತೆ ಫುಲ್ಲು. ನೋಡಿ ಇಲ್ಲಿ ಸೇಮ್ ಟಿಕ್ಟಾಕ್ ಥರನೇ ಎಲ್ಲ ಫೀಚರ್ಸ್ ಇದೆ. ಯಾರು ಆಡಿಯೋ ಬೇಕಂದರೆ ಇಲ್ಲಿ ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಾವು ಈ ಆಡಿಯೋ ಯೂಸ್ ಮಾಡಿಕೊಂಡು ಒಂದು ಶಾರ್ಟ್ ವೀಡಿಯೋ ಕ್ರಿಯೇಟ್ ಮಾಡ್ಬೋದು. ಸೇಮ್ ಟಿಕ್ಟಾಕಲ್ಲಿ ಮಾಡ್ತೀವಲ್ಲ ಅದೇ ಥರನೇ. ಈ ವಿಡಿಯೋನ ಬೇಕಾದ್ರೆ ಶೇರ್ ಸೇವ್ ಮಾಡ್ಬೋದು ನಾವು. ನೋಡಿ ಇಲ್ಲಿ ಕಾಪಿ ಲಿಂಕ್ ಕೊಟ್ಟರೆ ಶೇರ್ ಆಗುತ್ತೆ, ಸೇವ್ ಅಂತ ಕೊಟ್ಟರೆ ಮಾಮೂಲಿ ಇಲ್ಲಿ ಸೇವ್ ಪೋಸ್ಟ್ ಇರ್ತಾವಲ್ಲ ಇಲ್ಲಿ ಸೇವ್ಡ್ ಅಂತ, ಇಲ್ಲಿ ಸೇವ್ ಆಗಿರುತ್ತೆ ಸೇವ್ಡಲ್ಲಿ. ನಂತರ ಈ ರೀಲ್ಸ್ ವೀಡಿಯೋ ಎಲ್ಲಪ್ಪ ಇರ್ತಾಂದರೆ ಇಲ್ಲಿ ರೀಲ್ಸ್ ಐಕಾನ್ ಕಾಣ್ತಿದೆಯಲ್ಲ, ಗೊತ್ತಿದ್ರೆ ನಮ್ಮ ಪ್ರೊಫೈಲ್ ಕೆಳಗಡೆ ನಾವು ಎಷ್ಟು ವೀಡಿಯೋ ಮಾಡಿರ್ತೀವೋ ಅಷ್ಟು ಕಾಣುತ್ತೆ ಇಲ್ಲಿ. ಈ ವೀಡಿಯೋ ಮಾಡೋದಷ್ಟೇ ಅಲ್ಲ, ನಾವು ಮುಂಚೆನೆ ಒಂದು ವೀಡಿಯೋ ಮಾಡಿದರೆ ಆ ವೀಡಿಯೋನ ಇಟ್ಕೊಂಡ್ಬೇಕಾದ್ರೆ ನಾವು ಈ ಕ್ರಿಯೇಟ್ ಮಾಡ್ಬೋದು ರೀಲ್ಸ್ ವೀಡಿಯೋನ, ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ನಂತರ ನಾವು ಈ ವೀಡಿಯೋನ ಪೋಸ್ಟ್ ಮಾಡ್ಬೋದು ಆರಾಮಾಗಿ, ತುಂಬಾ ಸಿಂಪಲ್ಲಾಗಿ ನಾವು ಯೂಸ್ ಮಾಡ್ಬೋದು ಈ ಆ್ಯಪ್ನ, ಏನು ಕಷ್ಟನೇ ಇಲ್ಲ. ಮಾಮೂಲಿ ಇನ್ಸ್ಟಾಗ್ರಾಮಲ್ಲೇ ಇದೆ ಇದನ್ನ, ಯಾವುದೋ ಸಪ್ರೇಟ್ ಆ್ಯಪ್ ತೊಗೋಬೇಕಾಗಿಲ್ಲ, ಇನ್ಸ್ಟಾಗ್ರಾಮಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿದೆ ಇದು ರೀಲ್ಸ್ ಅನ್ನೋದನ್ನ. ಟಿಕ್ಟಾಕ್ ಥರ ಆ್ಯಪ್ ಮೊದಲೇ ನಮ್ಮ ಇಂಡಿಯಾದವರೇ ಮಾಡಿದ್ದಾರೆ, ಮಿತ್ರೋನ್ ಟಿವಿ, ಚಿಂಗಾರಿ, ಟಕಾಟಕ್ ಅಂತ ಹೆಸರಿದೆ. ಬಟ್ ಈಗ ಇನ್ಸ್ಟಾಗ್ರಾಮ್ ಅವರು ಸೇಮ್ ಎಲ್ಲ ಟಿಕ್ಟಾಕ್ ಫೀಚರ್ಸ್ ಎಲ್ಲ ಬಿಟ್ಟಿದ್ದಾರೆ. ಈ ಟಿಕ್ಟಾಕ್ ಬ್ಯಾನ್ ಆಗಿರೋ ಟೈಮ್ ನೋಡಿಕೊಂಡು ಫೇಸ್ಬುಕ್ ತನ್ನ ಬಿಸ್ನೆಸ್ ಟ್ಯಾಕ್ಟಿಕ್ ನ ಯೂಸ್ ಮಾಡಿದೆ ಅಂತ ಹೇಳ್ತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಷಯ ತಿಳಿಸಿ, ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅಂತ ಹೇಳ್ತಾ, ಇದೇ ತರ ವಿಡಿಯೋಸ್ ನಾನು ಮಾಡ್ತೇನೆ ಇರ್ತೀನಿ. ನ್ಯಾಚುರಲ್ ಕಾರ್ತಿಕ್ ಕಿರಣ್, ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.